ಕೊಡ್ತಾನೆ, ನಿನಗೆ ತಾಳಿನ ಪಳ್ಳಾಗಿರ್ಲಿಲ್ಲ ಅಂದ್ರ ಬೋರ್ಡ್ ಇಲ್ಲಾರ ಬಸ್ ಹಾಕಾರ, ಬೋರ್ಡ್ ಇಲ್ಲಾರ ಬಸ್. ಎಲ್ಲಾರು ಏನೈತಿ ಮುಂಡಿ ಹೊಡೆದು ಹತ್ತುದ ಮಾಡ್ತಾರ ನಾವು, ಮತ್ ಬೋರ್ಡ್ ಎಲ್ಲಾರು ಹತ್ತುದ. ಯಾಕಂದ್ರ ತಂಗಿ ಇಲ್ಲಿ ಗಾಂಡ ಅಂದ್ರ ಬಹಳ ಶ್ರೇಷ್ಠ ಅದಾನ, ಬಹಳ ದೊಡ್ಡವದಾನ, ಸರ್ವ ಶ್ರೇಷ್ಠ ಅದಾನ. ಅದಕ್ಕಾಗಿ ನಿಮ್ಮ ಅಕ್ಕ ಮಗ ಹೇಳ ಏನಂತಾರ, ಗಂಡನಿಂದ ಸದ್ಗತಿ, ಗಂಡನಿಂದ ಮುಕ್ತಿ, ಗಂಡನಿಂದ ಸರ್ವಸ್ವ ಕಂಡ ಅಂತ ನಿಮ್ಮ ಅಕ್ಕ ಮನೆ ಹೇಳ. ಹೇಮರೆಡ್ಡಿ ಮಲ್ಲಮಾದ್ರು ಏನ್ ಹೇಳ, ಆಕೆ ಅಂತಾರಪ್ಪ. ಆಕೆ ಮಣಿ ಒಳಗ ಗಂಡ ಪರಮರೆಡ್ಡಿ ಹೊಚ್ಚಿದ್ದ, ಹೊಚ್ಚಿದ್ರು ಸಹಿತ ಏನ್ ಮಾಡಿದ್ರ ಆಕಿ, ಮಣಿ ಒಳಗ ಗಂಡ ಹೊಚ್ಚಿದ್ರು ಸಹಿತ ಗಂಡನ ಪಾದ ಪೂಜೆ ಮಾಡೋದು ಬರ್ಲಿಲ್ಲ, ದಿನಂಪ್ರತಿ ಗಂಡನ ಜ್ಞಾನ ಮಾಡ್ತಿದ್ರು. ಯಾವಕ್ಕೆ ನೀನ್ ಹೇಮರೆಡ್ಡಿ ಮಲ್ಲಮ್ಮ ರಾತ್ರಿ ಹಾಗೆಲ್ಲ ಪಾದ ಸೇವೆ ಮಾಡಿ, ಪಾದ ಸೇವೆ ಮಾಡಿಕೆ ನಿಮ್ ಹೇಮರೆಡ್ಡಿ ಮಲ್ಲಮ್ಮ ಜಗತ್ತದೊಳಗೆ ಕೀರ್ತಿ ಉಳಿಸಿದ್ರು. ನನ್ನ ಪರಮರೆಡ್ಡಿದಿಂದ ನಿಮ್ಮವ್ವ ಹೆಸರು ಜಗತ್ತದೊಳಗೆ. ಅಣ್ಣಕ್ಕೆ ಅಂತಾನು ಅತ್ಯಂತ ಒಲಿತಾನ ಶಿವ ಮೆಚ್ಚಿ ಏನೋ ನೀನು ಎಂಬ ಭಾವನಾಶಕ್ಕಾಗಿ ಕಂಬಗಿ ಸುರೇಶ ಮೊದಲ ನೀ ಗಂಡಾಗಿಲ್ಲ. ಹೌದೌದ ಅಂದ್ರ ನೀ ಗಂಡಾಗಬೇಕಾದ್ರ ಮೊದಲ ಪೈಲೆ ಪ್ರಥಮದಾಗ ಮಣಿ ಒಳಗ ಒಂದು ಮಗ ಐತಿ, ಮುಂದ ದೊಡ್ಡವಾದ ಬಳಕ ಒಂದು ಹುಡುಗ ಆಗಿ, ಮದುವೆ ಹಂದ್ರದಾಗ ಒಂದು ಮದಿಮಗ ಆಗಿ, ಯಾವಾಗ ನನ್ನಂತ ಒಂದು ಗ್ವಾಂಬಿ ಬಂದ ಮೊದಲು ಕುತ್ತದಲ್ಲ ಅವಾಗ ನೀ ನನಗ ತಾಳಿ ಕಟ್ಟಿದಾಗ ಗಂಡಾಗಿ, ಅದಕ್ಕಿಂತ ಮೊದಲು ಏನಂತಪ್ಪ ಅವ ಹಿಂದ ಇವ್ ತಾಳ ಬಾರಸ್ತಾನ್ರಲ್ಲೇ ಬಂದ ಗಂಡದಾಗೇನಂತಾನ, ಯಾಕೋ ಉಡ್ಚಿಲ್ ಅಂತವಣ ಏನ್ ಮಾತಾಡಕತ್ತೀನಿ ಅಲ್ಲ ಏನ್ ಹೇಳ್ತೀನಿ ನನಗ, ಆಕೇನ್ ಹೇಳ್ತಾಳ ಹೆಣ್ಮಗಳು, ಅಲ್ಲ ನೀ ಇಲ್ಲಿ ಬಾಂಧ ಕೂಡ್ಲಿಡ ಗಾಂಡಾಗಿ, ಅದಕ್ಕಿಂತ ಮೊದಲು ಏನಾಗಿತ್ತು ಅಂದ್ರೆ ಭಗಜಂಡ ಆಗಿರ್ತೀವಿ ಹೇಳ್ತಾನ ಹೇಳು ಭಗಜಂಡ ಕೀರ್ತಿ. ಈ ಇರಿಬಿ 84 ಲಕ್ಷ ಜೀವರಾಶಿಗಳೆಲ್ಲ ಉತ್ಪತ್ತಿ ಆಗಬೇಕಾದ್ರೆ ತಮ್ಮ ಪೈಲೇ ಪ್ರಥಮದಾಗ ನಾ ಮಾಪು ನಿರ್ಮಾಣ ಮಾಡ್ಯಾನ, ಅಂಡಜಯ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭುಜ 21 ಲಕ್ಷ. ಈ 84 ಲಕ್ಷ ಜೀವರಾಶಿಗಳನ್ನ ನಾನು ಸ್ವಯಂ ಸ್ವತಿ ಪರಮಾತ್ಮ ಏಕಕಾಲಕ ತಯಾರು ಮಾಡಿ ಇದರೊಳಗೆ ಎಲ್ಲ ಏನು
ಯಾವಣ್ಣ ಭೀಮಣ್ಣ ಚನ್ನಬಸಯ್ಯ ಮೈತ್ರಿ ಸಾಕಿನಿ ಯಾವಣ್ಣ ಯಾವಣ್ಣ ರೇವತ್ ಗಾಂವ ಗ್ರಾಮದವರು ಏನ್ ಮಾಡ್ತಾರಪ್ಪ ಅವರು ಅವರಾದ್ರೂ ಕೂಡ ಯಾಕಂದ್ರೆ ಹುಡುಗ ಚಿಕ್ಕವ ಇದ್ರು ಸಹಿತ ಜ್ಞಾನ ಬಾಳದ ಆ ತಮ್ಮ ಬಂದಕ್ಕೆ ಏನ್ ಮಾಡಿದಪ್ಪ ಟೆಪಿಗಿಗ್ ಹಾಕತ್ ನಾ ಹೇಳ್ತಾನ ಟೆಪಿಗಿಗ್ ಬೇಡ ಏನ್ ಹಾಕಿ ಅಕ್ಕನಕ್ಕಿಂತ ನೀ ಕಡಿಮೆ ಇದೀನಿ ಅಂತ ನನ್ ಕೇಳ್ತಾನ ಇಲ್ಲಿ ಎಷ್ಟಾಗ್ಲಿ ನಮ್ಮ ಅಣ್ಣ ದೊಡ್ಡವನ ಅಂತ ತಿಳ್ಕೊಂಡು ಕೈಗೆ 50 ರೂಪಾಯಿ ಬೊಮ್ಮಣ್ಣ ಹಾಕಿ ಹೋಯ್ಯಮ್ಮ ಇರ್ಲಿ ಇಲ್ಲಿ ಹಂಗೈತಿ ಹೇಳ್ತಾರೆ ಕೇಳ್ತಂಗಿ ಏನಾದ್ರಪ್ಪ ಇಲ್ಲಿ ನೀ ಮಾತಾಡೋ ಹಂತ ಯಾವಾಗ ಏನಾಗ್ತದ ಲೌಕಿಕ ಆಗ್ತದ ತಳಗಿನ ಮಾತ ಇಲ್ಲಿ ನೀ ಮಾತಾಡೋ ಹಂತ ಹೆಂಗಾಗ್ತದಪ್ಪ ಅಂದ್ರ ತಳಗಿನ ಮಾತಾಗ್ತದ ಪೈಲೇ ಪ್ರಥಮದಾಗ ನಿನಗ ತೂರ್ಯಾತಿ ತಚ್ಚಿಗಡಿ ಯಾವಾಗ ಹೇಳ್ತಾನೆ ಕೇಳೋ ನನಗ ನಿನಗ ಪರಮಾತ್ಮ ತಯಾರು ಮಾಡಿದಾಗ ಕೈಲಾಸದಿಂದ ಬಿಟ್ಟಿಗೆಯಿಂದ ಭೂಲೋಕಕ್ಕೆ ಬಿಟ್ಟಾಗ ಇದೆಲ್ಲ ಏನಾಗೈತಿ ಗಂಡ ಹೆಂಡತಿ ಗುಂಡಾಗೈತಿ ತಗದಬೇಕಾಗಿಲ್ಲ ನನಗ ಪೈಲೇ ಪ್ರಥಮದಾಗ ಯಾವ ನಿನ್ನ ಪಾರ್ವತಿ ಪರ್ವತ ರಾಜನ ಮಗಳ ಪಾರ್ವತಿ ಯಾವ ನನ್ನ ಪರಮಾತ್ಮ ಏನ್ ಮಾಡಿದ ಕೈಲಾಸದ ಏಕಾಕಾರ ತಪಸ್ ಮಾಡ್ತಿದ್ದ ಅವಾಗ ಒಂದ್ ಹೆಣ್ಣು ಬ್ಯಾಡ ಹೊಣ್ಣ ಬ್ಯಾಡ ಭೂಮಿ ಬ್ಯಾಡ ಮಣ್ಣು ಬ್ಯಾಡ ಮರಿ ಬ್ಯಾಡ ಏನು ನನಗ ರೊಕ್ಕ ಬ್ಯಾಡ ರೂಪಾಯಿ ಬ್ಯಾಡ ಹೆಂಡ್ರ ಬ್ಯಾಡ ಮಕ್ಳು ಬ್ಯಾಡ ಏನು ಬ್ಯಾಡ ಯಾರ್ಯಾರು ಏನು ಬ್ಯಾಡ ತೆರಿಗೆ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಕೈಲಾಸದೊಳಗೆ ಏಕಾಕಾರ ತಪಸ್ ಮಾಡ್ತಿದ್ದ ಅವಾಗ ಮುಂದ ಎದರ ಸರವಾಗಿ ತಪಸ್ ಮಾಡ್ತಿದ್ದ ಈ 84 ಲಕ್ಷ ಜೀವರಾಶಿಗಳಿಗೆಲ್ಲ ಏಕಕಾಲಕ್ಕ ಅನ್ನ ನೀರ ಗಾಳಿ ತೇವಾಂಶ ಉಷ್ಣಾಂಶ ಎಲ್ಲಾ ತರ ಏಕಕಾಲಕ್ಕೆ ಕೊಡ್ಬೇಕಂತೇಳಿ ಏಕಾಕಾರ ತಪಸ್ ಮಾಡ್ತಿದ್ದ ಅನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಅವಾಗ ಏನಕ್ಕಪ್ಪ ಮುಂದ ಅವಾಗ ನಿಮ್ಮ ಹೋಗೋದಲ್ಲ ಪಿತ್ತಗರಿಣ ಪಾರ್ವತಿ ಏನ್ ಮಾಡಿದ್ರು ಏನ್ ಮಾಡ್ತಾ ನಿಮ್ಮ ಪಿತ್ತಗರಿಣ ಪಾರ್ವತಿ ಹಡದು ತಂದಿಗೆ ಒಂದು ಮಾತು ಹೇಳ್ತಾಳ ಏನಂತಪ್ಪ ಏನ್ ಹೇಳ್ತಾಳ ಏಯಪ್ಪ ನನಗ ಯಾರ ಮೇಲಪ್ಪ ಅಂದ್ರ ಪರಮಾತ್ಮನ ಮೇಲೆ ಮನಸ್ಸಾಗ್ಯದ ಪರಮಾತ್ಮನ ಮೇಲೆ ಯುತ್ಸ ಆಗ್ಯದ ನನಗ ಮೋಹ ಆಗ್ಯದ ಅದಕ್ಕಾಗಿ ಪರಮಾತ್ಮ ನನ್ನ ಗಾಂಡ ಆಗಬೇಕಾಗ್ಯದ ಪರಮಾತ್ಮ ನಾನು ಮದುವೆ ಮಾಡ್ಕೋತಾನ ಹೋಯ್ಯಪ್ಪ ಅಂತ ಹೇಳ್ಕೊಂಡ ನಿಮ್ಮ ಅವ್ ಹೇಳಿದ್ರು ನಿಮ್ಮ ಅಪ್ಪನ ಮುಂದ ಈಕೆ ಹೋಗ್ಯಾಳಲ್ಲಿ ಅವಾಗ ಹೇಳ್ತಾನ ಯಾವ ಏನಂತಾನ ಪರ್ವತ ರಾಜ ಹೇಳ್ತಾನ ಏ ತಂಗಿ ಅದು ಪರಮಾತ್ಮ ಅಂದ್ರೆ ಹೆಂಗಪ್ಪ ಅಂದ್ರ ನಿರಾಕಾರ ವಸ್ತು ಅದನ ನಿರ್ಲಿಪ್ತದಾನ ಅಖಂಡದಾನ ಅದ್ವೈತದಾನ ಅವ್ ಹೆಂಗಪ್ಪ ಅಂತಂದ್ರ ಭೂಮಿ ತೆರಿಮ್ಯಾಗ ಒಂದು ಬೆಂಕಿ ಇದ್ದಂಗ ನಾನ ಆ ಬೆಂಕಿ ನೋಡಿ ಸರ್ಸ ಆಡ್ಬೇಡ ತಂಗಿ ಎಚ್ಚರಿಕೆಯಿಂದ ಪರಮಾತ್ಮ ಹೇಳ ಅವಾಗ ಏನಂತಪ್ಪ ಮತ್ತ ಹೇಳಿದ್ರು ಕೂಡ ಕೇಳಿಲ್ರಿ ಇವರವ್ವ ಕೇಳಿಲ್ಲ ಏನ್ ಮಾಡಿದ್ರು ಏ ಇಲ್ಲ ನನಗ ಬೇಕಂದ್ರೆ ಬೇಕ ನನಗ ಪರಮಾತ್ಮನ ಗಂಡ ಆಗ್ಬೇಕಂತ ಹಠ ಹಿಡ್ಕೊಂಡು ಕೂತ ಬಿಟ್ರು ಮನ್ಯಾಗ ಮನ್ಯಾಗ ಹಠ ಹಿಡ್ಕೊಂಡು ಕೂತು ಹತ್ತು ಹೊತ್ತಿನಾಗ ಪರಮಾತ್ಮನ ಹತ್ತಿರ ಹೋಗ್ತಾಳ ಏನಂತಾಳ ಅವಾಗ ನಿನ್ನ ಮ್ಯಾಲ ಇತ್ತ ಆಗ್ಯದ ನಿನ್ನ ಮ್ಯಾಲ ಮೋಹ ಆಗ್ಯದ ನಿನ್ನ ಮ್ಯಾಲ ಆಸೆ ಆಗ್ಯದ ನಿನ್ನ ಮ್ಯಾಲ ಪ್ರೀತಿ ಆಗ್ಯದ ನಿನಗ ನಾ ಮದುವೆ ಮಾಡ್ಕೋತನಂತ ಹೇಳಿದ್ರು ನಿಮ್ಮ ಅವು ಹೋಗಿ ಕೇರಿಂದ ಅವಾಗ ತಂಗಿ ಮಶಿಬಿನ ಹುಡುಗಿಂಗಿನ ಒಂದು ಮಾತು ಹೇಳ್ತಾನೆ ಕೇಳ ಪೈಲೆ ಪ್ರಥಮದಾಗ ಅಪ್ಪನಿ ನಮ್ಮ ಅಪ್ಪ ಪರಮಾತ್ಮ ನಿನಗ ಫೋನ್ ಹಚ್ಚಿಲ್ಲ ನಿನಗ ಮೆಸೇಜ್ ಮಾಡಿಲ್ಲ ಟಪಾಲ ಬರದಿಲ್ಲ ನಿನಗ ಪತ್ರ ಬರದಿಲ್ಲ ನಿನಗೆ ಏನೇನು ಮಾಡಿಲ್ಲ ಆ ಹೊತ್ತಿನಾಗ ನಿಮ್ಮ ಅವು ನಮ್ಮ ಅಪ್ಪನ ಬಡ್ಡೆ ಯಾಕೆ ದೋಗಾಕ ಬಂದಾಳ ಚಿಮಣಿ ಮುಗಿನಕಿನ ಇದೆಲ್ಲ ಬಿಟ್ಟ ಇಲ್ಲೇ ಕಣ್ದೇ ಏನ್ ಹೇಳ್ತಾಳ ನನಗ ವಿಜಯನದಾಗ ಇವ್ ಮೂರು ಮಂದಿಗೆ ಮಣಿ ಹೋಗಕ್ಕ ಸಡು ಸಿಕ್ಕಿಲ್ಲ ಇಲ್ಲಿ ರೇವತ್ ಗಾಂವದಾಗ ಗಾಂಡ ಆಗಕ್ಕೆ ಬಂದಾರೆ ಕೇಳ್ತೀಯ ಏನ್ ಪೆತ್ತಗಣ ಪೀರಿ ಕಮಿಟಿ ಅವರು ನನಗ ನಿನಗ ಕೂಡಿ 3 ತಿಂಗಳ ಮುಂಚಿತವಾಗಿ ಗಟ್ಟಿ ಮಾಡಿಬಿಟ್ಟಾರ ಗಟ್ಟಿ ಮಾಡಿ ನನಗ ನಿನಗ ತಂದು ಏನ್ ಮಾಡ್ಯಾರು ಗಟ್ಟಿ ಮಾಡಿಕೊಂಡು ಇವತ್ತು ಸ್ಟೇಜ್ ಮೇಲೆ ಏನ್ ಮಾಡ್ಬೇಕಾಗೈತಿ ನಿನಗ ಅಕ್ಕಿ ಕಾಳು ಓದಕ್ಕೇನಿಂದ ಸುರೇಶನ ಗಂಡ್ರ ಮಾಡ್ಬೇಕಾಗೈತಿ ಈಕೇನ್ ಹೇಳ್ತಾಳ ನನಗ ಇಲ್ಲೇ ಗಾಂಡ ಆಗಕ್ ಬಂದಿ ಅಂತ ಹೇಳ್ತೀನಿ ನನಗೆ ಇಲ್ಲಿ ಅದ್ರ ಸಲವಾಗಿ ಕುಡಿಸ್ಯಾರ ನನಗ ನಿನಗ ಇವತ್ತು ನಾನು ಹೇಳ್ತೀನಿ ನಿನಗೆ 1000 ಮಂದಿ ಒಳಗೆ ಕೈ ಎತ್ತಿ ಹೇಳ್ತಾನ ಹೊತ್ತನ ಆಡ್ತಾನ ಹೊತ್ತ ಹೊಂಡ ಆರುತ್ತನ ಏನಾಯ್ತಿಲ್ಲ ನೀ ನಾನು ಹೇಳ್ತಿ ನೀ ಏನ್ ಹೇಳಕತ್ತಿ ನನಗ ಏನ್ ಹೇಳ್ತಾರ ಮತ್ತ ಇಲ್ಲೇ ಗಾಂಡಾಗಕ್ಕೆ ಬಂದಿ ಏನು ಸುರೇಶ್ ಆತ್ಮನ ಕೇಳ್ತಿ ಒಳಗ್ ಕೋಲಾಕ್ಷ ಹಿರಿಯರ ಯಾಕಂದ್ರೆ 3 ತಿಂಗಳ ಮುಂಚಿತವಾಗಿ ಗಟ್ಟಿ ಮಾಡಿಬಿಟ್ಟಾರೆ ಮತ್ತಿಲ್ಲಿ ನನಗ ನಿನಗ ಶಿವಶಕ್ತಿ ವಾಕ್ವಾದವನ್ನ ಕೊಡಿಸ್ಯಾರ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ ತಂಗಿ ಯಾಕಂದ್ರ ಮತ್ತೇನ್ ಹೇಳ್ತಾರ್ರಿ ಏನಂತಪ್ಪ ಅಂದ್ರ ಏನ್ ಹೇಳ್ತಾರ ಹೆಣ್ಮಗಳು ಪೈಲೇ ಪ್ರಥಮದಾಗ ಕತ್ತಲಿತ್ತ ಕತ್ತಲು ಹೊಟ್ಟಿಲಿ ಈ ಹಿಂದಾಗಡೆ ಬೆಳಕು ಹುಟ್ಟೈತಿತ್ತ ಹಿಂದಾಗಡೆ ನಿಮ್ಮ ಪರಮಾತ್ಮ ಹುಟ್ಟ್ಯಾನಂತ ನನಗೆ ಹೇಳ್ತಾಳ ಹೇಳ್ತಾಳ ಹಂಗೆ ತಂಗಿ ನೀ ಮಾತಾಡೋ ಅಂತ ಮಾತು ಏನಾಗ್ತದ ಅಂದ್ರ ತಳಗಿನ ಮಾತಾಗ್ತದ ತಳಗ ಮಾತಾಡಬೇಡ ಯಾಕಂದ್ರೆ ನಿನಗೊಂದು ಮಾತು ಹೇಳ್ತಾರೆ ಕೇಳ್ತಂಗಿ ಕತ್ತಲ ಕಾದಂಬರ ಮಾತು ಹೇಳ್ತೀನಿ ಕತ್ತಲಂಬುದು ಒಂದು ಹೆಣ್ಣೈತಿ ಆಕಾರದಾಗ ಬಂದ 3 ದಿನ ಸಂತಿ ಮಾಡಿ ಕಂತಿ ಕಳೆದ ಒಂದು ದಿನ ನೀ ಹೋಗತಿ ತಿರುಗಿ ಎಂದು ಬರುತ್ತಿ ಅಂತ ಕೇಳ್ಯಾರ ಯಾಕಂದ್ರೆ ಇಲ್ಲಿ ಜ್ಞಾನಿಗಳ ಒಂದು ಮಾತು ಹೇಳ್ತಾರೆ
ಹೇಳ್ತಾರ. ಏನಂತಾರಪ್ಪ ಹೇಳ್ತಾರಪ್ಪ ಅಂತಂದ್ರ ಅಂಧಕಾರ ದುಂದಕಾರ ನಿರಾಕಾರ ನಿರ್ಧಾರ ಅದರ ಚಿಕ್ಕಡೆ ಕೇಳಾಕ ನನ್ನ ಜಾಣಿ ಆದಿ ಅನಾದಿಯಾಗ ಜಗ ಇದ್ದಿದ್ದಿಲ್ಲ ಬೈಲಿಗೆ ಬೈಲಿತ್ತು ಬಿಳಿವರ್ಣ ಅಂತ ಹೇಳ್ತಾರ. ಅವಾಗ ನಿಮ್ಮ ಅವು ಎಲ್ಲಿದ್ದಾಳ, ಪಾರ್ವತಿ ಎಲ್ಲಿದ್ದಾಳ, ಲಕ್ಷ್ಮಿ ಎಲ್ಲಿದ್ದಾಳ, ಸರಸ್ವತಿ ಎಲ್ಲಿದ್ದಾಳ, ದುರ್ಗವೇರಿದಾಳ, ದ್ಯಾಮವೇರಿದಾಳ, ಅವಾಗ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬನೇ ಇದ್ದ ಅಂದ್ರ ಸ್ವಯಂ ಅಂದ್ರೆ ಏನು, ಜ್ಯೋತಿ ಅಂದ್ರೆ ಏನಂತ ಕೇಳ್ತಾ ನನಗ ಕೇಳ್ತಾ ಅಂದ್ರ ಓಂ ಅಂದ್ರ ಪೈಲೆ ಪ್ರಥಮದಾಗ ಒಬ್ಬ ಒದರಿದವ ಬೇಕಲ್ಲ ಸಾಕ್ಷಿ, ಒಬ್ಬನೇ ಹೆಂಗ್ ಒದ್ರ ಅವ ಹೆಂಗ್ ಒದರಿದ, ಒದರಿದವ್ರು ಯಾರು, ಭಾರತ ಹೊರಗೆ ಕರೆದವ್ರು ಯಾರು ಅಂತ ಕೇಳ್ತಾಳ. ಒಟ್ಟು ಹಿಂಬರಿಕೆ ಏ ತಂಗಿ ನಿಂದು ಹೆಂಗೈತಿ ಅಂದ್ರೆ ಯಾವಾರ ನಿಂದು ಹಿಂಬರಿಕೆ ನಡೀಪುಗಿರಿ ನಿಂಗ, ಯಾಕಂದ್ರೆ ನೀನ್ ಎಟ್ಟ ಬೇಕಾದ್ರೆ ಈ ಬೇಕಾದಲ್ಲಿ ಸ್ಟೇಜ್ ನಾಗ ಹೋಗಿ ಮುಂದ್ ನಡೆಸಬೇಕಂದ್ರೆ ನೀವು ಮುಂದ್ ಹೋಗುದಲ್ಲ, ಮುಂದ್ ಹೋಗೋದಲ್ಲ. ಇದು ಹೆಂಗಪ್ಪ ಅಂದ್ರೆ ಮಶಿವನ ಹುಡುಗಿ ಹೆಂಗ್ರಪ್ಪ, ಇದು ಒಂದು ಚೆಂಡ್ ಇದ್ದಂಗ್ರಿ, ಹೆಂಗ್ ಚೆಂಡಿ ಒದ್ದಾಲಿಕ್ಕಿ ಹೆಣ್ಣಿ ತೋಪಕ್ಕೆ ಚೆಂಡ್ ಇದ್ಳು, ಏನ್ ಮಾಡ್ತಾಳಕ್ಕೆ ಒದ್ದಾಲಿಕ್ಕಿ ಹೆಂಗಿದ್ದಪ್ಪ ಅಂದ್ರ ದೊಡ್ಡ ವಿದ್ವಾಂಸ ಇದ್ದ, ಅಲ್ಲಿ ಮನಿಗೆ ಬಂದವ್ರಿಗೆ ಹೋದವ್ರಿಗೆ ದಾನ ಧರ್ಮ ಅನ್ನ ಊಟ ಮಾಡಿಸೋ ಅಂತ ಧರ್ಮ ಇತ್ತು ಯಾವ್ದು, ಒದ್ದಾಲಿಕ್ಕಿನ ಧರ್ಮ ಇತ್ತು. ಅವ್ರು ಹೇಳ್ತಿದ್ರು ಹಂಗ ಇವ್ರು ಏನ್ ಮಾಡ್ತೀವಿ, ಇವನು ಹೇಳ್ತಿ ಚೆಂಡ್ ಏನ್ ಮಾಡ್ತಿದ್ರು, ಯಥಾ ಪ್ರಕಾರ ನಾಲ್ಕು ಮಂದಿ ಸಾಧುಗಳು ಮನಿಗೆ ಬಂದ್ರು, ಮನಿಗೆ ಬಂದ್ರಲ್ಲ ಮನಿಗೆ ಬಂದ್ರು, ಮನಿಗೆ ಬಂದ ಕೂಡಲೇ ಹೇಳ್ತಾನ ಉದಾರಿಕ ಏನಂತಾರಪ್ಪ, ಏ ಇವತ್ತ ಮನಿಗೆ ದೊಡ್ಡ ದೊಡ್ಡ ವೇಗಿಗಳು ಬರವರದಾರು, ಜಂಗಮರು ಬರವರದಾರು, ಮನಿಗೆ ಗುರುಗಳು ಬಂದಾರ, ಗುರುಗಳು ಬರವರದಾರ, ಅವ್ರಿಗೆಲ್ಲ ಏನೈತಿ ಇವತ್ತು ಸ್ವಚ್ಛಾಗ ಮಣಿ ಸಾರಿಸಿ ನಾಲ್ಕು ದಿಕ್ಕಿಗೆ ನಾಲ್ಕು ಸಮಯ ಹಚ್ಚು, ಹಚ್ಚಿಕೇನ ಏನೈತಿ ಅವ್ರಿಗೆ ಅನ್ನ ಪ್ರಸಾದವನ್ನು ಇದ್ದತ್ತ ಊಟ ಮಾಡಿಕೇರಿಂದ ಕಳಿಸತ್ತೇಕೇರಿಂದ ಯಾರು ಹೇಳಿದ್ರು, ಉದ್ದಾಲಿಕ ಅವ್ರು ಹೇಳಿದ್ರು ಈಕೆ ಏನ್ ಮಾಡ್ತಾರ, ಈಕೆ ಉದ್ದಾಲಿಕ ಅವ್ರು ಹೇಳಿದ ಕೂಡಲೇ ಏನಂತಾಳ ಈಕೆ, ಏನ ಅದನ್ನ ಮಾಡಂಗಿಲ್ಲ ಅದನ್ನ ಯಾಕಣ ಮಾಡಕ್ ಹೋಗ್ಲಿ ಅಂದ್ರೆ ಏನ್ ಹೇಳ್ತಾರ, ಇಲ್ಲ ಇವತ್ತು ಗುರುಗಳು ಬರವರದಾರ ಹೋಳಿಗೆ ತುಪ್ಪ ಮತ್ತ ಚದಕ ಹಾಲವನ್ನು ಮಾಡಂತ ಹೇಳಿದ್ರು, ಹೇಳಿದಾಗ ಈಕೆ ಹೇಳ್ತಾರ ಚೆಂಡಿ ಏನ ಅದನ್ನ ಮಾಡಂಗಿಲ್ಲ ಚಪಾತಿ ಮಾಡಕ್ಕೆಂದ್ರಿ, ಬರೇ ಕಾರ ರೊಟ್ಟಿ ಹೇಳಕ್ಕೆ, ಏ ಚಪಾತಿ ಮಾಡಬೇಡ ಹೋಳಿಗೆ ಮಾಡಿ ಇವತ್ತು ಹೊಗ್ಗಿ ಮಾಡ, ಏ ಅದನ್ನ ಮಾಡಂಗಿಲ್ಲ ರೊಟ್ಟಿ ಮಾಡಕ್ಕೆ ತಂದ್ರು, ಏನು ಮಾಡಾಕತನ ಏನಾಗಿ ಬಿಡ್ತಿ ಮಾಸ್ತರ ದಗದಿ ಉಲ್ಟಾ ಹಿಂಬರಿಕೆ ನಡಿ ಕುದುರೆ ಐತೆ ತಿಳ್ಕೊಂಡ್ಬಿಟ್ಟು, ಅವಾಗ ಏನ್ ಮಾಡ್ತಾರಪ್ಪ ಅವ್ರೆಲ್ಲ, ಅವಾಗ ಏನ್ ಹೇಳಿದ ರೊಟ್ಟಿ ಮಾಡತ್ ಹೇಳಿದ ರೊಟ್ಟಿ ಮಾಡೋಣ ನಾನು ಅದನ್ನ ಯಾಕೆ ಮಾಡ್ಲಿ ಚಪಾತಿ ಮಾಡ್ತಾನಂದ್ರಿ, ಏ ಹಂಗಾದ್ರೆ ಚಪಾತಿ ಮಾಡಬೇಡ ಹೋಳಿಗೆ ಮಾಡತ್ತೇಳೆ ಅಂದ್ರು, ಅವಾಗ ಹೋಳಿಗೆ ಮಾಡಂಗಿಲ್ಲ ಹುಗ್ಗಿ ಪಾಯಸ ಮಾಡ್ತಾನಂತಂದ್ರಿ, ಗಂಧ ಕೇಳಿದ ಏನ್ ಮಾಡಿದ್ರು ಹೋಗಿ ಕೇಳಿದ ಊಟಕ್ಕೆ ಹಾಕಬೇಕಂತೇಳಿ ಊಟಕ್ಕೆ ಹಾಕಿ ಕೊಡತ್ತಂದ್ರು, ಗಂಗಾಳ ಕೊಟ್ಟಿದ್ರು ಗಂಗಾಳ ಕೂಡ ಹೋಗಿ ಕೇಳಿದ ಗಾಪಣ ಹೋಗಿ ಎರಡು ಕಾಲಿಟ್ಟು ಕೇಳಿದ ಹೋಗಿ ಇದ್ರ ಮೇಲೆ ನಿಂತು ತಾಟಿನ ಮ್ಯಾಗ ನಿಂತು ಗಂಗಾಳ ಕಾಲಿಟ್ಟು ನಿಂತು ಬಿಟ್ಟ, ಅದಕ್ಕಾಗಿ ಹೇಳ್ತಾರ ಗುರುಗಳವ್ರ ಏ ಇದನ್ನೆಲ್ಲ ಹೋಗಿ ನೀ ಕತ್ತಿ ಇದ್ ಕುದುರೆ ಮಾಡ್ಬೇಕಂತ ಉದಾಹರಣೆ ಕರೆ ಇದು ಕುದುರೆ ಆಗುದ ಜಾತಿ ಅದು, ಅವಾಗ ಏನ್ ಮಾಡ್ತಾರಪ್ಪ ಅವಾಗ ಏನ್ ಮಾಡಿದ್ರು, ಇದ್ರ ಬೇಕಾದಟ್ಟು ಮೇಯ್ ಹಚ್ಚಿ ಸೊಳೆ ಸಾಬನ್ ಹತ್ತು ಸಂತ್ರ ಸಾಬನ್ ಹತ್ತು ಡಿಟೇಲ್ ಹತ್ತು ಲೈಬಾಯಿ ಹತ್ತು ಯಾವ್ದು ಹಚ್ಚೋದು, ಇದು ಮಶೀಬ್ ನಾಳ ಹುಡುಗಿ ಎಂದೆಂದು ಕುದುರೆ ಆಗಂಗಿಲ್ಲ ಅಂತ ಹೇಳಿ, ಇದು ಕತ್ತಿನ ಕಾಯಮ್ಮ ಇದು ಕತ್ತಿನ ಆಗುದೈತಿ ಹೇಳಿ ತಂಗಿ, ನಿನಗೊಂದು ಮಾತು ಹೇಳ್ತಾನೆ ಕೇಳು, ಏನ್ ಹೇಳ್ತಾರಪ್ಪ ಇಲ್ಲಿ ಪೈಲೆ ಪ್ರಥಮದಾಗ ಜ್ಞಾನಿಗಳು ಒಂದು ಮಾತು ಹೇಳ್ತಾರೆ, ಏನಂತಾರ ಏನ್ ಹೇಳ್ತಾರಪ್ಪ ಅಂತಂದ್ರ ಗಂಡನಿಂದ ಸದ್ಗತಿ ಗಂಡನಿಂದ ಮುಕ್ತಿ ಗಂಡನದಿಂದ ಸರ್ವಸ್ವ ಹಾಕಂಡ್ರಂತ ನಿಮ್ ಅಕ್ಕ ಮಾರಿ ಹೇಳ್ಯಾರ, ಹೇಳ ಅಕ್ಕ ಮಾರಿ ಯಾಕಂದ್ರ ನನಗೆ ಇಲ್ಲಿ ಯಾಕೆ ಹೇಳಾಕತ್ತಂದ್ರ ಮಾತ, ಈ ಮಶಿವನಾಳ ಹುಡುಗಿಗೆ ಏನ್ ಬೇಕು ಮಾಸ್ತರ, ಏನ್ ಬೇಕಪ್ಪ ಈಕೆಗೆ, ಈ ಮಶಿವನಾಳ ವಿದ್ಯಾಗ ಕಂಬಗೆ ಸುರೇಶನ್ ಅಂತ ಒಬ್ಬ ಮಡಗನ ಗಂಡು ಬೇಕು ಈಕೆಗೆ, ಈಕೆಗೆ ಮೊದಲ ಗಂಡ ಬೇಕು, ಈಕೆಗೆ ಗಂಡ ಇದ್ದಾಗ ಏನಾಗ್ತದ್ರಿ, ಈಕೆಗೆ ಎಲ್ಲಿ ಬೇಕಾದಲ್ಲಿ ಮದುವೆ ಒಳಗ ಆರತಿ ಹಿಡಿಯಾಕ ಚಾನ್ಸ್ ಸಿಗ್ತದ, ಎಲ್ಲಿ ಬೇಕಾದಲ್ಲಿ ಮುತ್ತ ಇತ್ತಾನ ಹೋಗಾಕ ಚಾನ್ಸ್ ಸಿಗ್ತದ, ಎಲ್ಲಿ ಬೇಕಾದಲ್ಲಿ ಹೋಗಾಕ ಬರಾಕ ನಿನಗೆ ಲೈಸೆನ್ಸ್ ಸಿಗ್ತದ, ಜೋರ ಕೊಡ್ತಾನೆ ನಿನಗೆ ತಾಳಿನ ಕೊಳ್ಳಾಗಿರ್ಲಿಲ್ಲ ಅಂದ್ರ ಬೋರ್ಡ್ ಇಲ್ಲಾರ ಬಸ್ ಹಾಕಲ್ಲ, ಬೋರ್ಡ್ ಇಲ್ಲಾರ ಬಸ್, ಎಲ್ಲಾರು ಏನೈತಿ ಮುಂಡಿ ಹೊಡೆದು ಹತ್ತುದ ಮಾಡ್ತಾರ ಮತ್ ಬೋರ್ಡ್ ಎಲ್ಲಾರು ಹತ್ತದೆ ಅದಕ್ಕೆ, ಯಾಕಂದ್ರ ತಂಗಿ ಇಲ್ಲಿ ಗಾಂಡ್ ಅಂದ್ರ ಬಹಳ ಶ್ರೇಷ್ಠ ಅದಾನ ಬಹಳ ದೊಡ್ಡವದಾನ ಸರ್ವ ಶ್ರೇಷ್ಠ ಅದಾನ, ಅದಕ್ಕಾಗಿ ನಿಮ್ಮ ಅಕ್ಕ ಮಾರಿ ಹೇಳ್ಯಾರ ಏನಂತಾರ, ಗಂಡನಿಂದ ಸದ್ಗತಿ ಗಂಡನಿಂದ ಮುಕ್ತಿ ಗಂಡನಿಂದ ಸರ್ವಸ್ವ ಹಾಕಂಡ ಅಂತ ನಿಮ್ಮ ಅಕ್ಕ ಮಾರಿ ಹೇಳ್ಯಾರ, ಹೇಮರೆಡ್ಡಿ ಮಲ್ಲಮಾದ್ರು ಏನ್ ಹೇಳ್ಯಾರ ಅಕ್ಕೆ ಅಂತಾರಪ್ಪ, ಅಕ್ಕಿ ಮಣಿ ಒಳಗ ಗಾಂಡ ಪರಮರೆಡ್ಡಿ ಹೊಚ್ಚಿದ್ದ ಹೊಚ್ಚಿದ್ರು ಸಹಿತ ಏನ್ ಮಾಡಿದ್ರ ಅಕ್ಕಿ, ಮಣಿ ಒಳಗ ಗಾಂಡ ಹೊಚ್ಚಿದ್ರು ಸಹಿತ ಗಂಡನ ಪಾದ ಪೂಜೆ ಮಾಡೋದು ಬರ್ಲಿಲ್ಲ, ದಿನಂಪ್ರತಿ ಗಂಡನ ಜ್ಞಾನ ಮಾಡ್ತಿದ್ರು, ಯಾವಕ್ಕೆ ನೀನ್ ಹೇಮರೆಡ್ಡಿ ಮಲ್ಲಮ್ಮ ರಾತ್ರಿ ಪಾದ ಸೇವೆ ಮಾಡಿ ಪಾದ ಸೇವೆ ಮಾಡಿಕೇ ನಿಮ್ ಹೇಮರೆಡ್ಡಿ ಮಲ್ಲಮ್ಮ ಜಗತ್ತದೊಳಗೆ ಕೀರ್ತಿ ಉಳಿಸಿದ್ರು, ನನ್ನ ಪರಮರೆಡ್ಡಿದಿಂದ ನಿಮ್ಮ ಅವ್ವ ಹೆಸರು ಜಗತ್ತದೊಳಗೆ ಮೇಲೆ, ಹೌದೌದೌದೌದು
ಅದಕ್ಕಾಗಿ ತಂಗಿ ನಿನಗೊಂದು ಮಾತು ಹೇಳ್ತೀನಿ ಕೇಳು. ಏನ್ ಹೇಳ್ತಪ್ಪ? ಯಾಕಂದ್ರ ಇಲ್ಲಿ ನಿಮ್ಮ ಮೊವಣದಿಂದ ಏನೂ ಆಗಿಲ್ಲ. ಪೈಲೇ ಪ್ರಥಮದಾಗ ನಾನು ಓಮಣ್ಣು ಅಂತ ಶಬ್ದ ಇತ್ತು, ಅವಾಗ ಹೆಂಗ್ ತಯಾರಾತ್ರಿ ಓಮಣ್ಣು ಅಂತ ಶಬ್ದ? ಪೈಲೇ ಪ್ರಥಮದಾಗ ನೋಡು, ಅಕಾರ ಉಕಾರ ಮಕಾರ ಸಿಕಾರ ಜಯಹಕಾರ. ಹೌದು, ಅಕಾರ ಉಕಾರ ಮಕಾರ ಸಿಕಾರ ಜಯಹಕಾರ ದಿಂದ ಓಂಕಾರ ಅನ್ನೋ ಹಂತ ಬೀಜ ಉತ್ಪತ್ತಿ ಆಯ್ತು. ಅವಾಗ ಓಂಕಾರ ಅನ್ನೋ ಹಂತ ತತ್ವದಿಂದ ಏನಾಯ್ತು? ಓಂ ಅನ್ನೋ ಹಂತ ತತ್ವ ಬಿಡುಗಡೆ ಆಯ್ತು. ಅವಾಗ ಏನ್ ಮಾಡಿದ್ರು? ಓಂ ಅನ್ನೋ ಹಂತ ತತ್ವದಾಗ ನಮ್ಮ ಅಪ್ಪ ಸ್ವಯಂ ಜ್ಯೋತಿ ಪರಮಾತ್ಮ ಏನ್ ಮಾಡ್ತಾನ? ಐದು ತತ್ವಗಳನ್ನು ತಯಾರು ಮಾಡಿದ. ತತ್ವ ತಯಾರು ಮಾಡಿದ. ಪೃಥ್ವಿ ಆಪ ತೇಜ ವಾಯು ಆಕಾಶ ಅಂತ ಹೇಳಿಕೆ ಏನ್ ಮಾಡಿದ? ಐದು ತತ್ವಗಳನ್ನು ತಯಾರು ಮಾಡಿದ. ಐದು ತತ್ವಗಳನ್ನು ತಯಾರು ಮಾಡಿ ಐದಕ್ಕೈದು ಇಪ್ಪತ್ತೈದು ತತ್ವದಿಂದ ಏನ್ ಮಾಡಿದ? ಈ ಸ್ಥೂಲ ದೇಹ ತಯಾರು ಮಾಡಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ. ಹೌದೌದೌದು. ಅವಾಗ ನೋಡು ತಂಗಿ, ನಮ್ಮ ಅವ್ರು ಯಾರ್ಯಾರು ಇದ್ದಿದ್ದಿಲ್ಲ. ಅವಾಗ ನಮ್ಮ ಅಪ್ಪ ಏನ್ ಮಾಡಿದ? ಏನ್ ಮಾಡ್ತಾನ? ವಿಚ್ಚ ಮಾಡಿದ, ವಿಚ್ಚ ಶಕ್ತಿನ ಹುಡ್ಸಿದ. ಕ್ರಿಯಾ ಮಾಡಿದ, ಕ್ರಿಯಾ ಶಕ್ತಿನ ಹುಡ್ಸಿದ. ಜ್ಞಾನ ಮಾಡಿದ, ಜ್ಞಾನ ಶಕ್ತಿನ ಹುಡ್ಸಿದ. ಮೋಹ ಮಾಡಿದ, ಮೋಹ ಶಕ್ತಿನ ಹುಡ್ಸಿದ. ಹೌದೌದು. ಕೈಲಾಸದ ಎಲ್ಲ ತಯಾರು ಮಾಡಿ ಕೇಳಿದ ಭೂಲೋಕಕ್ಕೆ ಬಿಡಾನ. ಇವ್ರ ರೌಗಳು ಬಾಂಧಕ ಕಾಯಕ್ ಮಾಡ್ಕೊಂಡು ಭೂಮಿ ತೆರಿ ಮ್ಯಾಗ ತಿನ್ನಾಕತ್ಯ. ಹೌದೌದು. ಮತ್ತೆ ನಿಮ್ಮ ಅವನ ಪಾಲ್ ಏನಾಯ್ತಿದ್ರಾಗ? ಏನೇನ್ ಮಾಡಿ ಹಾಕಿ ಪಾರ್ವತಿ ಎಲ್ಲಿದ್ರ? ನಿಮ್ಮ ಅವ್ ಏನ್ ಮಾಡ್ಯಾವ? ನಮ್ಮ ಅಪ್ಪಗ ಐದು ಮುಖಗಳದಾವ, ಪಂಚಮುಖದ ಪರಮೇಶ್ವರ ಅಂತ ಹೇಳ್ತಾರ. ಒಂದು ಅಗೌರ ಮುಖ, ವಾಮದೇವ ಮುಖ, ತತ್ಪುರುಷ ಮುಖ, ಸದೋಜಾತ ಮುಖ, ಈಶಾನ್ಯ ಮುಖ. ಸದೋಜಾತ ಮುಖದಿಂದ ಭೂಮಿ ಹುಟ್ಟಿಸಿದ, ಈಶಾನ್ಯ ಮುಖದಿಂದ ಗಾಳಿ ಹುಟ್ಟಿಸಿದ, ತತ್ಪುರುಷ ಮುಖದಿಂದ ಬೆಂಕಿ ತಯಾರು ಮಾಡಿದ, ವಾಮದೇವ ಮುಖದಿಂದ ನೀರು ತಯಾರು ಮಾಡಿದ. ಇವನು ಎಲ್ಲ ನಮ್ಮ ಅಪ್ಪ ಉತ್ಪತ್ತಿ ಮಾಡಿಕೆರಿಂದ 84 ಲಕ್ಷ ಜೀವರಾಶಿಗಳನ್ನು ಏಕಕಾಲಕ್ಕೆ ಹುಟ್ಟಿಸಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ. ಹೌದೌದೌದು. ಮತ್ತೆ ನಿಮ್ಮ ಅವನ ಪಾನಿ ಏನಂತಿದ್ರಾಗ? ಪಾರ್ವತಿತ್ವ ಪಾನಿ ನಿಮ್ಮ ಪಾರ್ವತಿ ಎಲ್ಲಿದ್ದಾಳೆ? ಗಿರಿಜಾ ಎಲ್ಲಿದ್ದಾಳೆ? ವೇದವತಿ ಎಲ್ಲಿದ್ದಾಳೆ? ನಿಮ್ಮ ಅವನದಿಂದ ಏನೇನಾಗೈತಿ ತಂಗಿನಿ ಇವತ್ತು ಹೇಳ್ಬೇಕು. ಯಾಕಂದ್ರೆ ನೋಡಿ, ಇವತ್ತು ಎಲ್ಲಾನ ಹೇಳ್ಕೊತ ಬಂದ ನಮ್ಮ ಅಪ್ಪ ಹೆಂಗ ಹೆಂಗಿದ್ದ, ನಮ್ಮ ಅಪ್ಪಣದಿಂದ ಏನೇನು ಜಗತ್ತು ಉತ್ಪತ್ತಿ ಆಗೈತಿ, ನಮ್ಮ ಅಪ್ಪಣದಿಂದ ಹಿಂಗ ತಯಾರು ಮಾಡ್ಯಾನ ಹತ್ರ ಹೇಳಿನಿ. ಮುಂದಿನ ಸಂದಿನ್ಯಾಗ ನಿಮ್ಮ ಅವು ನಿರಾಕಾರದಾಗ ಎಲ್ಲಿದ್ದ, ಆ ರೂಪದಾಗಿದ್ದ, ನಿಮ್ಮ ಅವು ಏನೇನು ತಯಾರು ಮಾಡ್ಯಾವ ಹೇಳಿಕೆಯಿಂದ ನಾಳೆ ಇಲ್ಲಿ ರೊಕ್ಕ ತಗೊಂಡು ಹೋಗ್ಬೇಕು. ನೀವು ಇವತ್ತು ಹೌದವನು ಎಲ್ಲಿ ಬಸಿಮನಾಳ ಗ್ರಾಮ ಇಲ್ಲಿ ಅಲ್ಲೇ ಕೋಲೆ ಹೊರಗೆ ಬರ್ಬೇಕು. ಯಾಕಂದ್ರೆ ತಂಗಿ ಅಲ್ಲೇ ಕೋಲೆ ಹಾಸಿ ಹಾಸ್ಕೊಂಡ್ಕೆ ಸುಮ್ಮ ಮುಕ್ಕೋದ್ ಬಿಡ ಅಲ್ಲಿ ಇಲ್ಲಿ. ಅದಕ್ಕಾಗಿ ಮಾಸ್ತರ್ ಏನ್ ಹೇಳ್ತಾಳೆ ಹೆಣ್ಮಗಳು? ಏನಂತಾಳಪ್ಪ ಮತ್ತ ಇಲ್ಲಿ ನಮಸ್ಕಾರ ಬುದ್ಧಿ ತಗೊಂಡು ಬಂದಾಳ ನೋಡಿ. ನಮಸ್ಕಾರ ಕೇಳ್ತಾಳ. ಮತ್ತ ಇದು ಅಲ್ಲಾರ್ದ ಏನ್ ಹೇಳ್ತಾಳ ಅಂದ್ರ, ಸಭಾ ಸಭಿಕರಿಗೆ ಶಿರವಾಗಿ ಹೇಳುವೇನೋ, ದೈವ ದೇವರ ತಾಯಿ ತಂದಿ ಹೌದು. ಹೌದೌದು. ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗೆ ಹುಡುಕಾಡಿದ್ರೆ ಎಲ್ಲಿ ಸಿಗಬಹುದು? ಅಂದ್ರ ಒಳಗಿನ ದೇವರು ಯಾವುದು, ಹೊರಗಿನ ದೇವರು ಯಾವುದು ಅಂತ ಕೇಳ್ತಾಳ ಹೆಣ್ಮಗಳು. ಹೇಳಕ್ಕೆ ತಂಗಿ ನಿನಗೆ ಹೇಳ್ತಾನೆ ಕೇಳು, ದೇವರಂದ್ರೆ ಹೆಂಗಿರ್ತದ ಹೇಳ್ತಾನೆ ಕೇಳು. ಹೆಂಗಿರ್ತದಪ್ಪ? ದೇವ ಅಂದ್ರ ದೇಹರಹಿತ, ವ ಅಂದ್ರ ವರುಣರಹಿತ, ರು ಅಂದ್ರ ರೂಪರಹಿತ. ಇದಕ್ಕ ದೇವರ ತಿಳ್ಕೊಂಡ ಆರು ಶಾಸ್ತ್ರ 18 ಪುರಾಣಗಳು ಎಲ್ಲ ಕೂಗುತ್ತಾವ್ ಹಿಂಗದ ನಮ್ಮ ದೇವರ. ಇಲ್ಲಿ ಒಳಗೆ ಎಷ್ಟು ಅಂಗುಲದಾನ, ಹೊರಗೆ ಎಷ್ಟು ಅಂಗುಲದಾನ? ಒಳಗೆ ಎಷ್ಟು ಅಂಗುಲದಾನ? ಆರು ಅಂಗುಲು ಒಳಗದಾನ, 16 ಅಂಗುಲು ಹೊರಗದಾನ. ಯಾರೋ ನನ್ನ ಜೀವ ಅಂದ್ರ ಪರಮಾತ್ಮ. ಪರಮಾತ್ಮ ಅಂದ್ರೆ ಏನಂತ ಕೇಳ್ತಾಳೆ? ಪರ ಪ್ಲಸ್ ಆತ್ಮ. ಪರ ಆತ್ಮ ಅಂದ್ರೆ ಏನೋ ನನ್ನ ಪರಮಾತ್ಮ ಹೆಂಗಂದ್ರೆ, ಒಂದು ದೇಹದಿಂದ ಇನ್ನೊಂದು ದೇಹ, ಇನ್ನೊಂದು ದೇಹದಿಂದ ಮತ್ತೊಂದು ದೇಹ. ಇವಾಗ ಜನನಿ ಇಲ್ಲ, ಹುಟ್ಟಿ ಇಲ್ಲ, ಸಾವು ಇಲ್ಲ, ಹಸುವು ಇಲ್ಲ, ತ್ರಶೆ ಇಲ್ಲ. ನಿನ್ನ ಶರೀರ ಸತ್ತದ, ನಿನ್ನ ಶರೀರ ಮೋಕ್ಷ ಆಗಿದ್ರೆ ನಿನ್ನ ಶರೀರ ಬಡಿಸ್ಕೊಂಡದ. ನಿನ್ನ ಶರೀರಕ್ಕೆ ಎಷ್ಟೋ ಶಿಕ್ಷೆ ಆಗಿ ಹೋಗ್ಯದ. ನನ್ನ ಜೀವಕ್ಕೆ ಮಾತ್ರ ಏನೇನು ಕೂಗಲು ಕೊಂಕಾಗಿಲ್ಲ ತಂಗಿ. ಇರ್ಲಿ ಮಾಸ್ತರ, ಪದ್ಯ ರೂಪದಾಗ ಹೇಳ್ಕೊತ ನೋಡಿ.